ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾಜ್ಯ ಪ್ರವಾಸ ಕೈಗೊಂಡರು ಇವತ್ತು ದೆಹಲಿಗೆ ವಾಪಸ್ ಆಗಿದ್ದಾರೆ ಆದರೆ ಈ ಕೇವಲ 21 22 ಗಂಟೆಗಳ ಅವಧಿಯಲ್ಲಿ ಅಂದಾಜು ಎಷ್ಟು ಖರ್ಚಾಯಿತು ಅಂತ ನೋಡಬೇಕಲ್ವಾ ಮೂಲಭೂತ ಸೌಕರ್ಯಕ್ಕೆ ಸರ್ಕಾರ ಖರ್ಚು ಮಾಡಿದ ಎಷ್ಟು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಖರ್ಚು ಮಾಡಿದ್ರಾ ಅಂತ ಹೇಳಿ ರಸ್ತೆಗೆ ಡಾಂಬರೀಕರಣ ಬೀದಿ ದೀಪ ಊಟ ವ್ಯವಸ್ಥೆ ಭದ್ರತೆಗೆ ಹಣದ ಹೊಳೆಯನ್ನ ಹರಿಸಲಾಗಿದೆ ಹಾಗಾದ್ರೆ ಯಾವುದಕ್ಕೆ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿದೆ ಸರ್ಕಾರ ಬೆಂಗಳೂರಿಗೆ ಪ್ರವೇಶ ಕೊಟ್ಟಿದ್ದಕ್ಕೆ ಪ್ರಧಾನಿ ಮೋದಿ ಅವರು ಐ ರಿಪೀಟ್ 23 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟದ್ದಕ್ಕೆ ಖರ್ಚಾಗಿರೋ ಮೊತ್ತ 23 ಕೋಟಿ ರೂಪಾಯಿ ರಸ್ತೆ ಡಾಂಬರೀಕರಣದ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಖರ್ಚಾಗಿದೆ ನಗರದ ರಸ್ತೆ ಡಾಂಬರೀಕರಣಕ್ಕೆ ಖರ್ಚಾಗಿದ್ದು ಸುಮಾರು 14 ಕೋಟಿ ಅಂತೆ ಇನ್ನು ಸ್ಟ್ರೀಟ್ ಲೈಟ್ ಚರಂಡಿ ದುರಸ್ತಿ ರಸ್ತೆಗಳಿಗೆ ಬಣ್ಣ ಬಳಿಯೋ ಖರ್ಚಾಗಿದ್ದು 10 ಕೋಟಿ ರೂಪಾಯಿ ಅಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಕಾರ್ಯಕ್ರಮಗಳಿಗೂ ಕೂಡ ಕೋಟಿ ಕೋಟಿ ವೆಚ್ಚ ಲಕ್ಷಾನೂ ಇಲ್ಲ ಸಾವಿರಾನೂ ಇಲ್ಲ ಅದರ ಸದ್ದೆ ಇಲ್ಲ ಬರೀ ಕೋಟಿ ಕೊಮ್ಮಘಟ್ಟ ಹೆಬ್ಬಾಳ ಫ್ಲೈಓವರ್ ಅಂಬೇಡ್ಕರ್ ಕಾಲೇಜಿನ ರಸ್ತೆಗೆ ಡಾಂಬರ್ ಭಾಗ್ಯ ಲಭ್ಯ ಆಗಿದೆ ಇಷ್ಟು ದಿನ ಕಣ್ಮುಚ್ಚಿ ಕೂತಿದ್ದ ಬಿಬಿಎಂಪಿ ಅಧಿಕಾರಿಗಳು ಕೇವಲ ಪ್ರಧಾನಿ ಸಂಚರಿಸಿದ ರಸ್ತೆಗೆ ಮಾತ್ರ ಡಾಂಬರೀಕರಣ ಮಾಡಿದ್ದಾರೆ ಉಳಿದ ಕಡೆ ಕನಿಷ್ಠ ರಸ್ತೆ ಗುಂಡಿಗಳನ್ನು ಕೂಡ ಮುಚ್ಚಿಲ್ಲ ಪಾಲಿಕೆ ಇದು ಮ್ಯಾಟ್ರೋ ನೋಡ್ತಾ ಇದ್ದೀರಿ ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸುತ್ತಾರೆ ಅಂತ ಸುದ್ದಿ ಗೊತ್ತಾದ ತಕ್ಷಣ ಎಲ್ಲ ಸಿದ್ಧತೆಗಳನ್ನು ಮಾಡಬೇಕಲ್ಲ ಸಿದ್ಧತೆ ಬದ್ಧತೆ ಮತ್ತು ಅವರಿಗೆ ಕೃತಜ್ಞತೆ ಎಲ್ಲವನ್ನು ಸಲ್ಲಿಸೋದನ್ನು ನಾವು ನೋಡ್ತಾ ಇರ್ತೀವಿ ಬರೋಬ್ಬರಿ 23 ಕೋಟಿ ರೂಪಾಯಿ ಖರ್ಚಾಗಿದೆ ಅದು ಕೇವಲ ಒಂದು ದಿನಕ್ಕೆ ಆಫ್ ಕೋರ್ಸ್ ರಸ್ತೆಗಳು ಒಂದಷ್ಟು ದಿನ ಬಾಳಿಕೆ ಬಂದರೆ ಬಹಳ ಒಳ್ಳೆಯದು ಆದರೆ ಇನ್ನುಳಿದಂತೆ ಬೇರೆ ರಸ್ತೆಗಳ ಕಥೆ ಏನು ಅಲ್ಲಿ ವಾಸ್ತವ್ಯ ಮಾಡ್ತಾ ಇರುವಂಥ ಜನರ ಗೋಳೇನು ಅದನ್ನು ಕೇಳೋರು ಯಾರು ಅವರು ಓಟ್ ಹಾಕಿಲ್ವಾ ತೆರಿಗೆ ಕಟ್ತಾ ಇಲ್ವಾ ಅವ್ರಿಗೆ ಯಾವ ಕರ್ಮ ಇದು ಅನ್ನುವ ಪ್ರಶ್ನೆಗಳು ಅವರವ್ರಿಗಿದ್ದದ್ದೇ ಅರೆ ಪ್ರಧಾನಿ ಬರ್ತಾರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಅವ್ರು ಬರ್ತಾರೆ ಅಂದರೆ ಎಷ್ಟು ಖರ್ಚು ಮಾಡಬಾರ್ದೇನ್ರಿ ಅನ್ನೋದು ಮತ್ತೊಂದು ವಿಚಾರ ನೋಡ್ರಿ ನಮ್ಮ ಟ್ಯಾಕ್ಸಿಗೆ ನಮಗೆ ನ್ಯಾಯ ಸಿಗಬೇಕು ಅದು ಜನರ ಪ್ರಶ್ನೆ ಮೊದಲು ಪ್ರಜೆ ಆಮೇಲೆ ರಾಜ ರಾಜರು ಯಾವಾಗಲೂ ರಾಜಾತಿಥ್ಯದಲ್ಲಿ ಇರ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಒಂದಿಷ್ಟು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಗಮನ ಹಾಕಬೇಕಲ್ವೇ ಇನ್ನುಳಿದಂತೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ರಪ್ಪ ಅಂತ ಜನ ಕೇಳ್ತಾರೆ ಸರ್ಕಾರಕ್ಕೆ ಓಕೆ ಈಗ ನೀವು ಕೂಡ ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಿ ನಗರದ ರಸ್ತೆ ಡಾಂಬರೀಕರಣಕ್ಕೆ ಎಷ್ಟು ಖರ್ಚಾಯಿತು ಸ್ಟ್ರೀಟ್ ಲೈಟ್ಗೆ ಎಷ್ಟು ಖರ್ಚಾಯಿತು ಭದ್ರತೆಗೆ ಎಷ್ಟು ಖರ್ಚಾಯಿತು ಅವರ ವಾಸ್ತವ್ಯಕ್ಕೆ ಎಷ್ಟು ಖರ್ಚಾಯಿತು ಹೀಗೆ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಆಶ್ಚರ್ಯ ಮತ್ತು ಒಂದು ರೀತಿ ಏನು ಹೇಳಬೇಕು ಬಿಡಬೇಕು ಗೊತ್ತಾಗ್ತಲ್ಲ ಅರೆ ಖರ್ಚು ಮಾಡಬಾರ್ದು ಅನ್ನೋದು ಒಂದು ಪ್ರಶ್ನೆ ಆದರೆ ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡಬೇಕು ಅನ್ನೋದಕ್ಕೆ ಏನಾದರೂ ಮಾನದಂಡ ಇದೆಯಾ ಅನ್ನೋದು ಇಲ್ಲಿ ಸದ್ಯಕ್ಕೆ ಉದ್ಭವ ಆಗಿರುವಂಥ ಪ್ರಶ್ನೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್ ಮೆಟ್ರೋ ಬ್ಯೂರೋ ಚೀಫ್ ಶಶಿಧರ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್ ಖುಷಿನೇ ರಸ್ತೆಗಳ ಡಾಂಬರೀಕರಣ ಭಾಗ್ಯ ಸ್ಟ್ರೀಟ್ ಲೈಟು ಭದ್ರತೆ ಆತಿಥ್ಯ ಓಕೆ ಆದರೆ ಇಷ್ಟೊಂದು ದುಡ್ಡು ಖರ್ಚಾಗುವ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಮತ್ತು ಇನ್ನುಳಿದಂತೆ ಬೇರೆ ರಸ್ತೆಗಳಿಗೆ ಬೇರೆ ವ್ಯವಸ್ಥೆಗಳನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಏನಾದರೂ ಪಾಲಿಕೆ ಮುಂದಾಗತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ಎಸ್ ವಾಟ್ ಯು ಸೇ ಏನು ಹೇಳ್ತೀರಿ ಶಶಿ ಕುಡಿ ಕಮ್ಮಿ ಅಗೇನ್ ಮತ್ತೊಂದು ಸಲ ಹೇಳ್ಬೋದಾ ನಿಮ್ಮ ವಾಯ್ಸ್ ಕೇಳಲಿಲ್ಲ ಇಷ್ಟೊತ್ತವರೆಗೂ ಮತ್ತೊಂದು ಸಲ ಹೇಳ್ಬೋದಾ ಶುರು ಮಾಡ್ಬೋದಾ ಪ್ಲೀಸ್ ಗೋ ಅಹೆಡ್ ರಾಘವ್ ಸೂರಿ ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಬಂದಿದ್ದು ಎಷ್ಟು ಸಂತಸದ ವಿಷಯೋ ಅಷ್ಟೇ ದುಃಖದ ವಿಷಯ ಅಂತಲೂ ಕೂಡ ಬಿಬಿಎಂಪಿ ಇವತ್ತು ಸ್ಪಷ್ಟವಾಗಿ ಹೇಳ್ತದೆ ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಒಂದು 4 ರಸ್ತೆಗಳಲ್ಲಿ ಒಂದು ಸಂಚಾರವನ್ನ ಮಾಡಿದ್ರು ಆ ಸಂಚಾರ ಮಾಡಿದಂತ ರಸ್ತೆಗಳಿಗೆ ಕೇವಲ 24 ಕೋಟಿ ರೂಪಾಯಿನ ವೆಚ್ಚ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಆದ್ರೆ ಅಭಿವೃದ್ಧಿ ಮಾಡೋದು ಎಲ್ಲ ಒಂದು ಕಡೆ ಪ್ರಧಾನಿಗಳಿಗೆ ಗೌರವ ಕೊಡಬೇಕು ಮತ್ತೆ ಪ್ರೋಟೋಕಾಲ್ ಪ್ರಕಾರ ಅವರು ಸಂಚಾರ ಮಾಡುವಂತ ರಸ್ತೆಗಳು ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರೂ ಕೂಡ ಅಭಿಲಾಷೆ ಆದ್ರೆ ಆ ರಸ್ತೆಗಳು ಮೊದಲೇ ಏನಾದ್ರೂ ಹಾಳಾಗಿದ್ರೆ ಯಾಕೆ ಸಿಚುವೇಶನ್ ರೆಡಿ ಮಾಡಿಲ್ಲ ಮತ್ತೆ ಇದೇ ರೀತಿಯಾಗಿ ಯಾಕೆ ಪ್ರಧಾನಿಗಳನ್ನು ಓಡಾಡುವಂತ ರಸ್ತೆಯನ್ನು ಯಾಕೆ ಅಭಿವೃದ್ಧಿಯನ್ನು ಪಡಿಸ್ತೀರಾ ಅದೇ ರೀತಿಯಾಗಿ ಬೇರೆ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಅದೇ ರೀತಿಯಾಗಿ ಮತ್ತೊಮ್ಮೆ ರೋಗಿಯನ್ನೇನಾದ್ರೂ ರೋಡ್ ಶೋ ಮಾಡಿಸ್ಬೇಕಾ ಅಂತ ಒಂದಷ್ಟು ಜನ ಪ್ರಶ್ನೆ ಕೇಳುವಂತ ಪರಿಸ್ಥಿತಿ ಇವತ್ತ ನಿರ್ಮಾಣ ಆಗಿದೆ ಯಾಕಂದ್ರೆ ಜ್ಞಾನವಾಟಿಯಲ್ಲಿ ಇದೇ ಸುಮಾರು 7 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿ ಮಾಡಿದರೆ ಆ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಕೇವಲ 6 ತಿಂಗಳು ಮಾತ್ರ ಆಗಿತ್ತು ಆ 6 ತಿಂಗಳು ಆಗಿದ್ರು ಕೂಡ ಆ ರಸ್ತೆ ಯಾವ ಎಲ್ಲೇ ಕಾರಣ ಯಾವುದೇ ಕಾರಣಕ್ಕೂ ಅಲ್ಲಿ ಹಳ್ಳ ಕೊಳ್ಳದಿದ್ದಿರೋದಾಗ್ಲಿ ರಸ್ತೆ ಗುಂಡಿ ಬಿದ್ದಿರೋದಾಗ್ಲಿ ಯಾವುದೂ ಕೂಡ ಆಗಿಲ್ಲ ಚೆನ್ನಾಗಿರುವಂತ ರಸ್ತೆಗೆ ಮತ್ತೊಮ್ಮೆ ಡಾಂಬರೀಕರಣವನ್ನು ಮಾಡಿ 7 ಕೋಟಿ ರೂಪಾಯಿ ಹಣವನ್ನು ಇವತ್ತು ಲಗ್ತಾಯಿಸಿದಿರಂತ ನೇರವಾಗಿ ಹೇಳ್ಬೋದು
ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಯಾವುದೇ ರಸ್ತೆಯನ್ನು ಕೂಡ ಅಭಿವೃದ್ಧಿ ಪಡಿಸಿರ್ಬೋದು ಇಲ್ಲ ಡಾಮರೀಕರಣ ಮಾಡಿದ್ರೆ ಅದಕ್ಕೆ ಗುತ್ತಿಗೆದಾರರು 3 ವರ್ಷಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ. ಆ 3 ವರ್ಷಗಳ ಕಾಲದವರೆಗೂ ಕೂಡ ಒಂದು ರಸ್ತೆ ಗುಂಡಿ ಬಿದ್ದರೂ ಅಷ್ಟೇ ಮತ್ತೆ ಸಂಪೂರ್ಣವಾಗಿ ಡಾಮರೀಕರಣ ಹಾಳಾದ್ರೂ ಅಷ್ಟೇ ಅವರೇ ಸಂಪೂರ್ಣವಾಗಿ ಅದನ್ನು ರೆಡಿ ಮಾಡುವಂತ ಸಂಪೂರ್ಣ ಜವಾಬ್ದಾರಿ ಅವ್ರದೇ ಇರುತ್ತೆ. ಆದ್ರೆ ಆರು ತಿಂಗಳ ಆಗಿರುವಂತ ರಸ್ತೆಗೆ ಮತ್ತೆ ಇವರು ಡಾಮರೀಕರಣ ಹಾಕಿ ಇವರು ಬಿಲ್ಲನ್ನ ಮಾಡಿದ್ರೆ ಗುತ್ತಿಗೆದಾರರಿಗೆ ಕೊಟ್ಟಿರುವಂತ ಹಣ ಎಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ. ಅಬ್ಸಲ್ಯೂಟ್ಲಿ ಈ ಪ್ರಶ್ನೆಗಳನ್ನ ಕೇಳಲೇಬೇಕು. ಥ್ಯಾಂಕ್ ಯು ಶಶಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.